ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿಲವ್ಡ್ ಕನ್ನಡ ವ್ಲಾಗ್ಸ್ ಫ್ರಮ್ ದುಬೈ. ಫ್ರೆಂಡ್ಸ್, ನಾನಿವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ. ಏನಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಬೇಕಲ್ವಾ? ಫಸ್ಟ್ ಬೇಕಾಗಿರೋದು ದೇವ್ರ ಗುಡಿಸ್ಲಿಕ್ಕೆ ಸಾರಿ. ಸೊ ಇವತ್ತು ನಾನು ಸಾರಿ ತಗೊಳಕ್ ಹೋಗ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಇಲ್ಲೆಲ್ಲ ಯಾವ ತರ ಇರುತ್ತೆ, ಪ್ರೈಸ್ ಎಲ್ಲ ಎಷ್ಟಿರುತ್ತೆ, ಕ್ವಾಲಿಟಿ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ದುಬೈಲಿ ತಗೋತಾ ಇರೋದು. ಆಲ್ಮೋಸ್ಟ್ ನಾನು ಇಲ್ಲಿ ಬರೀ ವೆಸ್ಟರ್ನ್ ಆತರ ಶಾಪಿಂಗ್ ಮಾಡಿದೀನಿ, ಸಾರಿ ನಾನು ಯಾವತ್ತೂ ಮಾಡಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿರುತ್ತೆ ಅಂತ ನಾನು ಅದನ್ನ ನಿಮ್ಗೆ ತೋರಿಸ್ತೀನಿ. ಆಮೇಲೆ ನಾನು ಏನ್ ಯಾವ ಸಾರಿ ತಗೊಂಡೆ ಅಂತ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಹೋಗೋಣ. ನಾನು ಲುಲುಗ್ ಬಂದೆ ಸಾರಿ ಶಾಪಿಂಗ್ ಮಾಡಕ್ಕೆ. ನೀವು ನೋಡ್ಬೋದು ಆಫ್ ಬೈಕ್ ಆಫರ್ ಕೂಡ ನಡೀತಾ ಇದೆ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತದಲ್ಲ, ಇದೆಲ್ಲ ಕಾಟನ್ ಸ್ಯಾರೀಸ್ ಇದೆ, ಪೂನಮ್ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್, ಕೇರಳಿಯನ್ಸ್ ಅವ್ರದ್ದು ಸಪ್ರೇಟ್ ಸ್ಯಾರೀಸ್ ಇದೆ. ನನಗೆ ಇವಾಗ ಒಂದು ಸ್ಯಾರಿ ಇಷ್ಟ ಆಯಿತು, ಇದು ಒಂಥರ ಟೊಮ್ಯಾಟೊ ರೆಡ್ ಮತ್ತು ರಾಯಲ್ ಬ್ಲೂದು ಕಾಂಬಿನೇಷನ್ ಇತ್ತು, ತುಂಬಾ ಇಷ್ಟ ಆಯಿತು. ಸೊ ನಾನು ತಗೊಳ್ಳೋಣ ಅಂತ ನೋಡಿದೆ. ಬಟ್ ಅದು ನೋಡ್ತಾ ಇದ್ದೀನಿ, ಅವ್ರು ಹೇಳ್ತಾ ಇದಾರೆ ಇದ್ರ ಪ್ರೈಸ್ ಬಂದುಬಿಟ್ಟು 200 dirhams, 220 dirhams ಅಂತ, ಬಟ್ ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 4,400 ಆಗುತ್ತೆ. ಸೊ ನಂಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ಇವಾಗ ನೆಕ್ಸ್ಟ್ ಬೇರೆ ಸ್ಯಾರಿ ತೋರಿಸಿ ಅಂತ ಅಂದೆ ನಾನು. ಇವಾಗ ನೋಡ್ತಾ ಇದ್ದೀರಲ್ವಾ, ಇದು ವೈಟ್ ಮೇಲೆ ಪಿಕೋಕ್ ಬಾರ್ಡರ್ ಬಂದಿತ್ತು, ಪ್ರಿಂಟೆಡ್ ಥರ ಓಕೆ ಅಂತ ಅನ್ನಿಸ್ತು. ಬಟ್ ಬ್ಲ್ಯಾಕ್ನ ಪೂಜೆಗೆ ಯೂಸ್ ಮಾಡಬಾರ್ದು ಅಂತ ನಾನು ಇದನ್ನು ಶಾಪ್ ಮಾಡಲಿಲ್ಲ. ನೆಕ್ಸ್ಟ್ ಇವಾಗ ಇನ್ನೊಂದು ಅವ್ರು ಹೇಳಿದ್ರು, ನಾನು ನಿಮಗೆ ಪ್ಯೂರ್ ಕಾಟನ್ ತೋರಿಸ್ತೀನಿ ಅಂತ. ಇವಾಗ ಅದನ್ನು ಕೂಡ ನೋಡಿದೆ, ಇದು ಇಷ್ಟ ಆಯಿತು ಒಂಥರ, ಬಟ್ ಏನು ಮಾಡೋದು, ಬ್ಲ್ಯಾಕ್ನ ಯೂಸ್ ಮಾಡೋಂಗಿಲ್ವಲ್ಲ ಪೂಜೆಗೆ, ಸೊ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಇವಾಗ ತೋರಿಸ್ತಾ ಇರೋದು ಪ್ಯೂರ್ ಕಾಟನ್. ಇವಾಗ ನೋಡ್ತಾ ಇದ್ದೀರಲ್ವಾ, ಬ್ಲೂಗೆ ಬ್ಲೂ ಇತ್ತು, ಅದಕ್ಕೆ ಸ್ವಲ್ಪ ಗೋಲ್ಡನ್ ಬಾರ್ಡರ್ ಇತ್ತು. ಇದು ಇಷ್ಟ ಆಯಿತು, ಬಟ್ ನಾನು ಏನು ಮಾಡಲಿ ಅಂತ ಥಿಂಕ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇವಾಗ ಇದೊಂದು ಇಷ್ಟ ಆಯಿತು, ರೆಡ್ ಮತ್ತು ಗ್ರೀನ್, ಇದನ್ನು ಕೇಳಿದೆ. ಬಟ್ ಇವರು ಇದನ್ನು ಹೇಳಿದ್ರು ಇದು ಆಲ್ರೆಡಿ ಸೋಲ್ಡ್ ಆಗಿದೆ ಅಂತ, ಅಂದರೆ ಯಾರೋ ತೊಗೊಂಡಿದ್ದಾರೆ ಅಂತ. ಸೊ ನಾನು ಇವಾಗ ಒಂದು ತೊಗೊಂಡೆ, ಆಲ್ರೆಡಿ ನಾನು ಶಾಪಿಂಗ್ ಮಾಡಿ ಆಯಿತು. ಫ್ರೆಂಡ್ಸ್, ನೀವೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಸ್ಯಾರಿ ಶಾಪಿಂಗ್ ಮಾಡಿದ್ನ ನೋಡಿದ್ರಿ ಅಲ್ವಾ? ನೆಕ್ಸ್ಟ್ ಇವಾಗ ನಾನು ಫ್ರೂಟ್ಸ್ ಮತ್ತೆ ಹೂಗಳೆಲ್ಲ ತರಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ದುಬೈಲಿ ಒಂದೇ ಕಡೆ ಸಿಗೋದು, ಅಂದ್ರೆ ಹೂ ಸಿಗೋದು ಒಂದೇ ಕಡೆ, ಅದು ಬರ್ದುಬೈಲಿ. ಅಲ್ಲಿ ನಮ್ ಹಿಂದೂ ಟೆಂಪಲ್ ಕೂಡ ಇದೆ. ನಾನು ಇವತ್ತು ಆದ್ರೆ ನಿಮಗೆ ಟೆಂಪಲ್ನ ಕೂಡ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ಕೊರೋನಾ ಇರೋದ್ರಿಂದ 1 hour ಮಾತ್ರ ಟೆಂಪಲ್ನ ಓಪನ್ ಮಾಡ್ತಾ ಇರೋದು. ಸೊ ಫ್ರೆಂಡ್ಸ್, ನೀವು ಎಲ್ಲ ಹೇಗೆ ಹಬ್ಬಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ನಾವು ರೀಚ್ ಆದ್ವಿ, ಇದು ಫೆರಿ ಅಂತ ಹೇಳ್ತಾರೆ, ನೋಡ್ಬೋದು ನೀವು. ಇವಾಗ ದೇವಸ್ಥಾನದ ಹತ್ರ ಬಂದೆ, ನೋಡ್ಬೋದು ಇಷ್ಟು ಚೆನ್ನಾಗಿ ಲಕ್ಷ್ಮಿ ಎಲ್ಲ ಅಲಂಕಾರ ಮಾಡಿದ್ದಾರೆ. ನಮಗೆ ಇಲ್ಲಿ ಎಲ್ಲ ಥರದ್ದು ದೇವ್ರ ಬುಕ್ಗಳು ಸಿಗತ್ತೆ, ದೇವ್ರದ್ದು ಐಡಲ್ಗಳು ಸಿಗತ್ತೆ, ಯಾವ್ದು ಬುದ್ಧ ಬೇಕಾದ್ರೆ ಬುದ್ಧ ಸಿಗತ್ತೆ, ಎಲ್ಲ ಥರದ್ದು ಸಿಗತ್ತೆ ನಮಗೆ ಇಲ್ಲಿ. ಹೂ ಮಾರ್ಲೆ ಆರ ಎಲ್ಲದೂ ಸಿಗತ್ತೆ ದೇವ್ರಿಗೆ. ಈವನ್ ಕೃಷ್ಣನ ನೋಡಿ ಎಷ್ಟು ಚೆನ್ನಾಗಿ ತೊಟ್ಟಲೊಳಗೆ ಎಲ್ಲ ಮಲಗಿಸಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಬಳೆಗಳು ಇದೆ, ನಾನು ಗ್ರೀನ್ ಕಲರ್ ಬಳೆ ತೊಗೊಂಡೆ. ಈವನ್ ಇಲ್ಲಿ ಕಪ್ಪು ಬಳೆ ಕೂಡ ಇತ್ತು ಅನ್ಸುತ್ತೆ. ಇವಾಗ ನಾನು ಏನ್ ಬೇಕೋ ಅದನ್ನೆಲ್ಲ ತಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ದೇವಸ್ಥಾನದ ಹತ್ರ ಇಲ್ಲಿ ಬಂದ್ರೆ ನಮಗೆ ಏನೇ ಪೂಜೆಗೆ ಏನೇ ಬೇಕಾದ್ರೂ ನಾವು ಇಲ್ಲಿಗೆ ಬರಬೇಕು. ಇಲ್ಲಿ ಒಂದು 10 to 12 ಅಂಗಡಿಗಳಿದೆ, ನಮಗೆ ಎಲ್ಲ ತರದ್ದು ಸಿಗುತ್ತೆ, ಏನ್ ಬೇಕು ಪೂಜೆ ಮಾಡ್ಲಿಕ್ಕೆ ಎಲ್ಲದೂ ಸಿಗತ್ತೆ. ನಮಗೆ ಆರ್ತಿ ತಟ್ಟೆ ಆರ್ತಿದಿರ್ಬೋದು, ಏನ್ ಬೇಕು ಎಲ್ಲ ಪೂಜೆ ಸಾಮಗ್ರಿಗಳು ಎಲ್ಲದೂ ಸಿಗತ್ತೆ. ಇವಾಗ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೋಗೋದು, ಬಟ್ ಇವಾಗ ಅದು ಕ್ಲೋಸ್ ಆಗ್ಬಿಟ್ಟಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಇವಾಗ ನನಗೆ ನಾನು ಈ ಶಾಪ್ಗೆ ಹೋಗ್ತಾ ಇದ್ದೀನಿ, ನನಗೆ ಕಳಸ ಬೇಕಿತ್ತು. ಸೊ ಕಳಸ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಆಲ್ರೆಡಿ ಕಳಸ ಕೂಡ ತಗೊಂಡಿದ್ದೀನಿ. ಇವಾಗ ಕಳಸ ತಗೊಂಡು ಆಯಿತು. ನೆಕ್ಸ್ಟ್ ನನಗೆ ಸ್ವಲ್ಪ ದೀಪ ಎಲ್ಲ ಬೇಕಿತ್ತು, ಅದನ್ನು ಅವ್ರಿಗೆ ಹೇಳಿದೆ. ಸೊ ಅವ್ರು ತಗೋಬರ್ತೀನಿ ಅಂದರು, ನಾವು ವೆಯ್ಟ್ ಮಾಡ್ತಾ ಇದ್ವಿ.
ನೋಡ್ಬೋದು ನೀವು ಎಷ್ಟು ಐಡಲ್ಸ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಇಲ್ಲಿ ಅಂತ ನೋಡಿ. ಕೃಷ್ಣ, ಬಾಬಾ ಇರ್ಬೋದು, ಲಕ್ಷ್ಮಿ, ಈಶ್ವರ, ರಾಧಾಕೃಷ್ಣ, ಎಲ್ಲಾದರೂ ಗಣೇಶ, ಎಲ್ಲದೂ ತುಂಬಾ ಚೆನ್ನಾಗಿ ಜೋಡಿಸಿದ್ದಾರೆ. ಬಟ್ ಇಂಡಿಯಾ ಕಂಪೇರ್ ಮಾಡಿದ್ರೆ ರೇಟ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ಫ್ರೆಂಡ್ಸ್. ನಾನು ಒಂದು ಸಣ್ಣ ಸಾಯಿಬಾಬಾ ಕೇಳಿದೆ, 20 ದಿರಾಮ್ ಅಂದರು, ಇಂಡಿಯಾ ಕನ್ವರ್ಟ್ ಮಾಡಿದ್ರೆ 400 ರುಪೀಸ್. ಅದು ಊದ್ಬತ್ತಿ, ಕರ್ಪೂರ ನೋಡ್ಬೋದು ನೀವು, ಕಳಸ ಎಲ್ಲ ಅಲ್ಲೇ ಮೇಲಿಟ್ಟಿದ್ದಾರೆ. ಈವನ್ ಇಲ್ಲಿ ಓಮಕ್ಕೆ ಯೂಸ್ ಮಾಡ್ತಾರಲ್ಲ ಶ್ರೀಗಂಧದ್ದು ಎಲ್ಲ, ಅದು ಕೂಡ ಇತ್ತು. ಬಳೆಗಳು ನೋಡಿ, ಇಷ್ಟು ಇಷ್ಟು ಐಡಲ್ಸ್ಗಳು ಎಲ್ಲದೂ ಇದೆ. ಗಣೇಶ ಇದೆ, ಚಾಮುಂಡೇಶ್ವರಿ ಇದೆ, ಬಾಬಾ ಇದೆ, ಕೃಷ್ಣ, ಬುದ್ಧ, ಎಲ್ಲದೂ ಇದೆ ಫ್ರೆಂಡ್ಸ್. ಗಣಪತಿ ಅಂತೂ 101 ಥರದ ಗಣಪತಿ ನಾವು ಇಲ್ಲೇ ನೋಡ್ಬೋದು. ಅಷ್ಟು ವಿಧ ವಿಧವಾದ ಗಣಪತಿಗಳನ್ನ ಇವರಿಲ್ಲಿ ಜೋಡಿಸಿದ್ದಾರೆ. ಆಲ್ರೆಡಿ ಇವರು ನೆಕ್ಸ್ಟ್ನೇ ನೀನು 20 ಡೇಸ್ 1 ಮಂತಲ್ಲೆಲ್ಲ ಗಣೇಶ ಗೌರಿ ಹಬ್ಬ ಇದೆ. ಸೊ ಇವರು ಆಲ್ರೆಡಿ ಮೂರ್ತಿಗಳನ್ನೆಲ್ಲ ಇವರೇ ಇದು ಮಾಡ್ತಾ ಇದ್ದಾರೆ ನೋಡಿ. ಗಣೇಶ ಎಲ್ಲ ಎಷ್ಟು ತರದ ಮೋಸ್ಟ್ಲಿ ಗಣೇಶನ ಹಬ್ಬಕ್ಕೆ ಇಲ್ಲಿ ಹೋದ್ರೆ ಸಾಕನ್ಸುತ್ತೆ, 101 ಗಣಪತಿ ನಾವು ನೋಡ್ಕೊಂಡ್ ಬರ್ಬೋದು ನೋಡಿ. ಗಣಪತಿ ಮೂರ್ತಿಗಳು ಕೂಡ ಯಾವ್ಯಾವ ತರದಲ್ಲಿ ಇವರು ರೆಡಿ ಮಾಡಿದ್ದಾರೆ ಅಂತ, ನಮಗೆ ಯಾವ ಡಿಸೈನ್ ಬೇಕು, ಕೂತಿರೋದು, ನಿಂತ್ಕೊಂಡಿರೋ ಗಣೇಶ, ಎಲ್ಲಾ ತರದ ಗಣೇಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಆದ್ರೂ ಇಲ್ಲಿ ಇಷ್ಟು ಜನ ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ನಂಬಕ್ಕೆ ಆಗಲ್ಲ ಈ ಗಣೇಶನ ಎಲ್ಲ. ಗಲ್ಫ್ ಆದ್ರೂನು ಇಷ್ಟೊಂದೆಲ್ಲ ಇವರು ಈ ತರ ಎಲ್ಲ ಗಣೇಶ ಮೂರ್ತಿಗಳನ್ನೆಲ್ಲ ತಂದ್ಬಿಟ್ಟು ಇಟ್ಟು ಅಷ್ಟು ಜನ ನೋಡಿ. ಈಗ ಬುಕ್ಗಳು ಕೂಡ ನೀವು ನೋಡ್ಬೋದು ನೋಡಿ, ವೈಭವಲಕ್ಷ್ಮಿ ಬುಕ್ ಸಿಕ್ತು ಕನ್ನಡದಲ್ಲಿ ನೋಡಿ, ಸಾಯಿಬಾಬನ್ ಬುಕ್ ಇದೆ ಕನ್ನಡದಲ್ಲಿ, ಎಲ್ಲಾ ತರದ ವೈಭವಲಕ್ಷ್ಮಿ ವರಲಕ್ಷ್ಮಿ ಬುಕ್ ಒಂದು ನಂಗೆ ಸಿಕ್ಕಿಲ್ಲ ಫ್ರೆಂಡ್ಸ್ ಇಲ್ಲಿ. ಮತ್ತೆ ಇಲ್ಲಿ ಡಾಲರ್ಗಳು ಸಿಗುತ್ತಲ್ಲ ಈಗ ದೇಶ, ಈಗ ಧರ್ಮಸ್ಥಳದಲ್ಲೆಲ್ಲ ಮಂಜುನಾಥ್ ಅಂಡ್ ಆ ಥರದ್ ಕೂಡ ಇಲ್ಲಿತ್ತು ನೋಡಿ, ಬಾಬಂದಿದೆ. ಆಗ ಇಲ್ಲಿ ಬಂದ್ವಿ, ಜಪದ ಮಾಲೆ, ರುದ್ರಾಕ್ಷಿ ಸರ ಎಲ್ಲದೂ ಇಲ್ಲಿತ್ತು. ಇಂಥದ್ದು ಸಿಗಲ್ಲ ನಂಗೆ ಇಲ್ಲ, ಎಲ್ಲದು ಒಂದೇ ಪ್ಲೇಸ್ ಅಲ್ಲಿ ಇದೆ. ಒಂದು 10 ರಿಂದ 12 ಅಂಗಡಿ ಇದೆ ನೋಡಿ, ಬಳೆ ಕೂಡ. ಇವಾಗ ನಾನು ಏನ್ ಬೇಕು ಎಲ್ಲ ತಗೊಂಡಾಯ್ತು, 70-80 ದಿರಾಮ್ ಆಯ್ತು ಅನ್ಸುತ್ತೆ. ಸೊ 1600 ಅಪ್ರಾಕ್ಸ್ ಅಷ್ಟಾಯ್ತು. ಇವಾಗ ನಾನು ಫ್ರೆಂಡ್ಸ್ ಇವಾಗ ತಗೊಂಡು ಆಚೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನನಗೊಂದು ಆಶ್ಚರ್ಯ ಏನಾಯ್ತಂದ್ರೆ, ಇವ್ರ ಹತ್ರ ನಾನು ವಿಳೆದೆಲೆ ಕೇಳಿದೆ, ಎಷ್ಟು ಒಂದು ವಿಳೆದೆಲೆ, ಬರೀ ಒಂದ್ ಪೀಸ್ ವಿಳೆದೆಲೆಗೆ 2 ದಿರಾಮ್ ಹೇಳಿದ್ರು, 40 ರೂಪಾಯಿ. ಅದೇ ನಮ್ಮ ಇಂಡಿಯಾದಲ್ಲಿ 40 ರೂಪಾಯಿಗೆ ಅದು ಎಷ್ಟು ಕಟ್ಗಳು ಬರುತ್ತೆ ಅಂತಾನೆ ಗೊತ್ತಿಲ್ಲ. ಇವಾಗ ಅದಾಯ್ತು, ಮಾವಿನ ಸೊಪ್ಪು ತಗೊಂಡೆ ನಾನು. ಅಲಾದಿಲ್ದೊಂದು ಶಾಪಿಂಗ್ ವಿಡಿಯೋ ಹಾಕಿದ್ನಲ್ಲ, ಅವಾಗ ನನ್ನ ವ್ಯೂವರ್ಸ್ ಒಬ್ರು, ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ರಸ್ಗುಲ್ಲ ಸಿಗುತ್ತಾ ಅಂತ, ಅವ್ರ ಚೈಲ್ಡ್ಹುಡ್ ಡೇಸ್ನ ನೆನಪು ಮಾಡಿಕೊಂಡು ಕೇಳಿದ್ರು. ನನಗೆ ಈ ಶಾಪಲ್ಲಿ ಸಿಕ್ತು, ನಾನು ತೋರಿಸ್ತೀನಿ ನಿಮ್ಗೆ ಅದೀಗ ನೋಡಿ. ಹೂಗಳು, ಎಲ್ಲ ಥರದ ಹೂಗಳು ಕೂಡ ಇದೆ ನೋಡಿ, ಹಾರ ಕೂಡ ಇದೆ, ಸುಗಂಧರಾಜ ಹಾರ ಇದೆ. ಆ ನೋಡಿ, ರಸ್ಗುಲ್ಲ ಇಲ್ಲೇ ಇದೆ, ನನ್ನ ವ್ಯೂವರ್ ಕೇಳಿದ್ರು. ಸೊ ಅವ್ರಿಗೆ ತೋರಿಸ್ತಾ ಇದ್ದೀನಿ ನಾನು. ಇಲ್ಲ ಅಂತೂ ಫುಲ್ ಇಂಡಿಯನ್ ಇಂಡಿಯಾದೆ ಫ್ರೆಂಡ್ಸ್, ಏನ್ ಬೇಕು ಎಲ್ಲ ಸಿಗುತ್ತೆ. ಚಕ್ಲಿ, ಯಾವ್ಯಾವ ತರ ಸ್ನಾಕ್ಸ್ ಬೇಕು ಎಲ್ಲ ಲಡ್ಡು ಸಿಗುತ್ತೆ, ಮೈಸೂರು ಪಾಕ್ ಸಿಗುತ್ತೆ, ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ಸಿಗುತ್ತೆ ಇಲ್ಲಿ. ನನಗೆ ಈ ದೇವಸ್ಥಾನದ ಏರಿಯಾಗ ಹೋಗ್ಬಿಟ್ರೆ ಎಲ್ಲೋ ನಮ್ಮ ಊರ್ ಕಡೆನೆ ಹೋಗ್ಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ನೋಡಿ. ಇಲ್ಲಿ ಬಟ್ಟೆಗಳು, ಅಯ್ಯಪ್ಪ ಸ್ವಾಮಿದು ಯೂಸ್ ಮಾಡ್ತಾರಲ್ಲ ಆ ಬಟ್ಟೆ ಕೂಡ ಇದೆ. ಇದು ಪಾತ್ರೆ, ಅದೇ ಹಿತ್ತಾಳೆ ಪಾತ್ರೆ ತೊಳೆಯೋ ಪೌಡರ್ ಕೂಡ ಇದೆ ಅಲ್ಲಿ. ಇದೆಲ್ಲ ಬ್ಲೌಸ್ ಪೀಸ್. ಇದು ನೋಡಿ,
ಹಿತ್ತಾಳೆ ಪಾತ್ರೆಗಳು ಎಲ್ಲ ಚೊಂಬಿದೆ, ತಟ್ಟೆ ಇತ್ತು, ಪೂಜೆ ಸಾಮಗ್ರಿ ಈವನ್ ಈ ಕಡೆ ಸ್ಟೀಲ್ ಕೂಡ ಇತ್ತು, ಶಂಖ ಇದೆ. ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ ನೋಡಿ, ದುರ್ಗಾ ಮಾತೆ ಎಲ್ಲ ಎಲ್ಲ ರೆಡಿ ಮಾಡ್ತಾ ಇದಾರೆ ನವರಾತ್ರಿ ನೋಡಿ. ವರಮಹಾಲಕ್ಷ್ಮಿ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಮಹಾಲಕ್ಷ್ಮಿನ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಅದು. ನನ್ಗಂತು ತುಂಬಾನೇ ಖುಷಿ ಆಯ್ತು. ಇವಾಗ ಹೂ ತಗೊಳ್ಳೋಣ ಅಂತ ಬಂದೆ. ಚೆಂಡು ಚೆಂಡು ಬಂದ್ಬಿಟ್ಟು 1 ಮಾರ್ಗೆ 15 ದಿರಂ ಹೇಳಿದ್ರು, ಅಂದ್ರೆ 300 ರೂಪಾಯಿ. ಸೊ ನಾನು ಮಲ್ಲಿಗೆ ಹೂ ತಗೊಂಡೆ, ಸೇವಂತಿಗೆ ರೋಸ್ ತಗೊಂಡೆ. ನಾನು ಫಸ್ಟ್ ಟೈಮ್ ಹಬ್ಬ ಮಾಡ್ತಿರೋದ್ರಿಂದ ಇಲ್ಲಿ ನನಗೆ ಅಷ್ಟು ಎಲ್ಲ ಗೊತ್ತಾಗ್ತ, ನನಗೆ ತಿಳಿದಷ್ಟು ನನ್ನ ಇವ್ರು ನೋಡಿ ಜ್ಯೋತಿಷರು, ಅವ್ರ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ ಅಲ್ಲಿ ನೋಡಿ. ಅಂಗಡಿಗಳ ಏನು ಅಂಗಡಿಗಳಿದೆ, ಅರಬ್ಬಲ್ಲೂ ಬರ್ತಿದ್ದಾರೆ. ಇಲ್ಲಿ ನೋಡಿ ಈಗ ಬೇವಿನ ಮರ ನೋಡ್ಬೋದು, ಇದು ದೊಡ್ಡ ಬೇವಿನ ಮರ ಇಲ್ಲಿರೋದು. ಇಲ್ಲಂತೂ ಕುತ್ಕೊಂಡ್ರೆ ಎಷ್ಟು ನೆಮ್ಮದಿ, ಎಷ್ಟು ತಂಪಾಗತ್ತೆ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋದಾಗ್ಲೆಲ್ಲ ಅಲ್ಲಿ ಕುತ್ಕೊಂಡ್ಬರ್ತೀವಿ. ಆ ಕಡೆನೂ ಕೂಡ ಒಂದು ಟೆಂಪಲ್ ಇದೆ. ಈ ದೇವಸ್ಥಾನ ಕೂಡ ತುಂಬಾ ಹಳೆ ಕಾಲದ್ದು. ನಾವು ನೋಡಿದ್ವಲ್ಲ ಅಲ್ಲಿ ಶಾಪ್ಸ್ ಎಲ್ಲ, ಅವಾಗಿನ ಟ್ರೇಡರ್ಸ್ ಇಲ್ಲೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ರಲ್ಲ, ಅವ್ರು ಕಟ್ಟಿರೋ ಅಂಥದ್ದಿದು ದೇವಸ್ಥಾನನ. ನಾನು ನೆಕ್ಸ್ಟ್ ನಿಮಗೆ ತೋರ್ಸಕ್ಕೆ ನಿಜ ಟ್ರೈ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಒಂದೇ ಜಾಗದಲ್ಲಿ ಎಲ್ಲಾ ದೇವ್ರುಗಳು ಒಂದೇ ಜಾಗದಲ್ಲಿ ಇಟ್ಟಿದ್ದಾರೆ ನೋಡಿ. ಆಚೆಯಿಂದ ಅಲ್ಲಿ ಕಾಣ್ತಿರೋದೆಲ್ಲ ತುಳಸಿ ಗಿಡ ಇದೆ, ಅಲೋವೆರಾ ಇದೆ, ಕರ್ಬೇವಿನ ಸೊಪ್ಪು, ಏನ್ ಬೇಕು ಎಲ್ಲಾ ಗಿಡಗಳು ಕೂಡ ಇದೆ. ಫ್ರೆಂಡ್ಸ್, ಇವಾಗ ಮಲ್ಲಿಗೆ ಹೂವು ಇವ್ರು ಹೇಳಿದ್ರು 1 ಮೊಳಕ್ಕೆ 5 ದಿರಂ 100 ರೂಪಾಯಿ. ನಾನು ತಗೊಂಡೆ ಲಕ್ಷ್ಮಿಗೆ ನೋಡಿ. ಈ ತರ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಲ್ಲೂ ಈ ತರ ರೆಡಿಮೇಡೇ ಸಿಗುತ್ತೆ ಅಂದ್ರೆ ಎಷ್ಟು ಆಸೆ. ಅದು ಈ ಗಲ್ಫ್ ಕಂಟ್ರಿಲಿ, ಅಲ್ಲಾದ್ರೆ ಎಲ್ಲ ತಗೋತಾರೆ ಅನ್ನೋದೊಂದು ನಂಬಿಕೆ ಇರುತ್ತೆ. ಇಲ್ಲಿ ಯಾರು ತಗೋತಾರೆ, ಬಟ್ ಇಲ್ಲಿ ಕನ್ನಡದವ್ರಂತೂ ತುಂಬಾನೇ ಸಿಕ್ಕಿದ್ರು ಫ್ರೆಂಡ್ಸ್. ನಮ್ಗಂತೂ ದೇವಸ್ಥಾನಕ್ಕೆ ಹೋದ್ರೆ ಸಾಕು, ಕನ್ನಡದವ್ರು ತುಂಬಾ ಜನ ಸಿಗ್ತಾರೆ. ಇಷ್ಟೊಂದು ಜನ ಇದಾರ ಅಂತ ನಮಗ್ ಗೊತ್ತೇ ಆಗಲ್ಲ. ಎಲ್ಲಾ ಶಾಪ್ಗಳು, ಈ ದೇವಸ್ಥಾನ ಎಲ್ಲೋದ್ರೂ ಕನ್ನಡದವ್ರು ಮಾತಾಡ್ಸಿ, ಅವರೇ ನಮ್ಮನ್ನ ನಾವು ಕನ್ನಡದಲ್ಲಿ ಮಾತಾಡೋದು ನೋಡಿ ಬರ್ತಾರೆ, ಮಾತಾಡಿಸ್ತಾರೆ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಎಲ್ಲ ಮುಗೀತು ನಂದು ಶಾಪಿಂಗ್. ನಿಮಗೆಲ್ಲ ನಂದು ಶಾಪಿಂಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿದ್ರಿ ಅಲ್ವಾ ನೀವು ದುಬೈಲಿ ಹೇಗೆ ಹೇಗೆ ಪೂಜೆಗೆಲ್ಲ ಏನೇನು ಹೇಗೆ ಸಿಗತ್ತೆ ಅಂತ. ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನೋಡಿ ತುಂಬಾ ಹ್ಯುಮಿಡಿಟಿ ಇತ್ತು ಮಾತ್ರ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಆ ಕೂಡಲೇ ಸಿಗುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ನನ್ನ ಶಾಪಿಂಗ್ ಅಂತ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.